ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಪುದೀನ ಚಿಕನ್ ಫ್ರೈ ಮಾಡೋದು ಹೇಗಂತ ಹೇಳ್ತೀನಿ. ನೋಡಿ ಇಷ್ಟು ಚೆನ್ನಾಗಾಗಿದೆ, ಅಷ್ಟು ಚೆನ್ನಾಗಾಗಿದೆ. ಇದು ಅನ್ನಕ್ಕಂತೂ ತುಂಬ ಒಳ್ಳೆಯದಾಗ್ತದೆ. ಇದು ಇದನ್ನು ಮಾಡೋದು ಹೇಗಂತ ನೋಡೋಣ. ಅದಕ್ಕೂ ಮೊದಲು, ಫಸ್ಟ್ ಟೈಮ್ ನೀವು ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ನೋಡುವ ಬನ್ನಿ ಹೇಗೆ ಮಾಡುವುದಂತ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಇಲ್ಲಿ ನೋಡಿ ನಾನು ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕಪ್ಪು ಪುದೀನ ಸೊಪ್ಪು ತಗೊಂಡಿದ್ದೇನೆ. ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸು, ಹಸಿಮೆಣಸು ಒಂದು 4 ತಗೊಂಡಿದ್ದೇನೆ, ಶುಂಠಿ ಒಂದು 1/4 ಇಂಚಷ್ಟು ತಗೊಂಡಿದ್ದೇನೆ, ಮತ್ತು ಬೆಳ್ಳುಳ್ಳಿ 1 ಟೇಬಲ್ಸ್ಪೂನಷ್ಟು, ಮೊಸರು ತಗೊಂಡಿದ್ದೇನೆ, ಧನಿಯಾ ಪೌಡರ್ 1 ಚಮಚ, 1/4 ಚಮಚ ಜೀರಾ ಪೌಡರ್, ಮತ್ತು ಗರಂ ಮಸಾಲ 1/4 ಚಮಚ, 1/4 ಚಮಚ ಟರ್ಮರಿಕ್ ಪೌಡರ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ನಾನು ಚಿಕನ್ ತಗೊಂಡಿದ್ದೇನೆ. ಯಾಕಂದರೆ ಇದು ಎಲ್ಲವನ್ನು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮತ್ತು ಹಸಿಮೆಣಸು, ಗರಂ ಮಸಾಲ ಎಲ್ಲ ಉಂಟಲ್ಲ ಮಸಾಲ, ಮತ್ತು ಮೊಸರು, ಇಷ್ಟನ್ನು ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ನೋಡಿ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಬೇಕು, ಮಸಾಲ ಸ್ವಲ್ಪ ಗಟ್ಟಿಗಟ್ಟಿಯಾಗಿ ಇರಬೇಕು, ಹಾಗಾಗಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು. ರುಬ್ಕೊಳ್ತೇನೆ. ನಾನು ಬೌಲಿಗೆ ಚಿಕನ್ ಹಾಕ್ಕೊಂಡಿದ್ದೇನೆ ನೋಡಿ, ಮಸಾಲ ಕೂಡ ಗ್ರೈಂಡ್ ಆಗಿದೆ, ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಉಪ್ಪೆಲ್ಲ ನೋಡ್ಕೊಳ್ಬೇಕು ಸರಿಯಾಗಿದೆಯಾ ಇಲ್ಲವ ಅಂತ. ಈಗ ಇದಕ್ಕೆ ನಾನು 1 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲವರ್ ಉಂಟಲ್ಲ ಅದನ್ನು ಹಾಕ್ತಾ ಇದ್ದೇನೆ, ಮತ್ತು ಕಸೂರಿ ಮೆತಿ ಉಂಟಲ್ಲ ಇದನ್ನು ಹಾಕ್ತಿದ್ದೆ. ಇದು ಆಪ್ಷನಲ್, ಇದ್ದರೆ ಹಾಕಿ, ಇಲ್ಲದಿದ್ದರೆ ಬೇಡ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ 1/2 ಗಂಟೆ ತನಕ ಇಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ, ಇನ್ನೊಂದು 1/2 ಗಂಟೆ ರೆಸ್ಟಿಗೆ ಇಡಬೇಕು, ಚೆನ್ನಾಗಿ ಮಸಾಲ ಎಲ್ಲ ಹೀರ್ಕೊಳ್ತದೆ. 1 ಗಂಟೆ ಇಡಬೇಕು ಫ್ರೆಂಡ್ಸ್. ಒಂದು ಪ್ಯಾನ್ ಇಟ್ಟಿದ್ದೇನೆ, 1/2 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕಿದ್ದೇನೆ, ಅದಕ್ಕೆ ಈಗ ಬಟರ್ ಹಾಕ್ತಾ ಇದ್ದೇನೆ. ಬಟರ್ ಇಲ್ಲದಿದ್ದರೆ ತುಪ್ಪ ಆದರೂ ನಡೀತದೆ. ಚೆನ್ನಾಗಿರಿ, ನೀರಾಗಲಿ, ನೀರಾಗಿದೆ, ಚಿಕನ್ ಕೂಡ 1/2 ಗಂಟೆ ಆಗಿದೆ. ಈಗ ಒಂದೊಂದು ಪೀಸ್ ಆಗಿ ಇಡಬೇಕು. ಒಂದೊಂದಾಗಿ ಇಡಬೇಕು. ಪೀಸಸ್ ಕೂಡ ಇಟ್ಟಿದ್ದೇನೆ ನೋಡಿ. ಇದನ್ನು ಲಿಡ್ ಕ್ಲೋಸ್ ಮಾಡಬಾರ್ದು, ಲಿಡ್ ಕ್ಲೋಸ್ ಮಾಡಿದರೆ ಚಿಕನ್ ಇದು ನೀರೆಲ್ಲ ಬಿಡ್ತದೆ. ಹೀಗೆ ಚೆನ್ನಾಗಿ ಫ್ರೈ ಆಗಬೇಕು. ಇನ್ನೊಂದು ಸೈಡ್ ಹಾಕಬೇಕು ಈ ರೀತಿಯಾಗಿ. ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಈ ರೀತಿಯಾಗಿ ಹಾಕಬೇಕು ಎಲ್ಲವನ್ನು. ತುಂಬ ಚೆನ್ನಾಗಾಗ್ತದೆ ಇದು. ತಂದೂರಿ ಚಿಕನ್ ಉಂಟಲ್ಲ ಅದೇ ರೀತಿ ಆಗ್ತದೆ ಟೇಸ್ಟ್. ಎಲ್ಲವನ್ನು ಇನ್ನೊಂದು ಸೈಡ್ ಫ್ರೈ ಮಾಡಬೇಕು. ಇನ್ನೊಂದು ಸೈಡ್ ಕೂಡ ಹಾಕಿದ್ದೇನೆ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ. 2 ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ರೆಡಿಯಾಗಿದೆ ಪುದೀನ ಚಿಕನ್ ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ತೇನೆ. ಎಲ್ಲ ಫ್ರೆಂಡ್ಸ್ ಹೇಗಾಗಿದೆ ಅಂತ, ಇದು ಅನ್ನಕ್ಕೆ ತುಂಬ ಚೆನ್ನಾಗಾಗ್ತದೆ, ದಾಲ್ ಜೊತೆಗೆ ಅನ್ನಕ್ಕೆ ತುಂಬ ಚೆನ್ನಾಗಾಗ್ತದೆ ಇದು.
ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ಸ್ ಮೂಲಕ ತಿಳಿಸಿ ಹೇಗಾಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್, ಟೇಕ್ ಕೇರ್.